नमस्कार वीक्षकरे, मत्तोम्मे नम्म कन्नड मस्त न्यूज यूट्यूब चानल गे स्वागत। वीक्षकरे, इदीग केंद्र सरकारदिंद एल्ला बीपीएल रेशन कार्ड, एपीएल रेशन कार्ड हागू अंतोदय रेशन कार्ड होंदिद ग्राहकरिगे भर्जरी सी सुद्दियन्न नीडिद्दु दोड्ड घोषणेयन्न माडलागिदे। हौदु वीक्षकरे, ಕೇಂದ್ರ ಸರ್ಕಾರವು ಎಲ್ಲಾ ರೇಷನ್ ಕಾರ್ಡ್ ಗ್ರಾಹಕರಿಗೆ ಒಂದು ಮುಖ್ಯವಾದ ಮಾಹಿತಿಯನ್ನು ನೀಡಿದ್ದು, ಈ ಕೊರೋನಾದ ಎರಡನೇ ಅಲೆಯು ದೈನಂದಿನ ಏರಿಕೆ ಆಗುತ್ತಿರುವ ಸಂದರ್ಭದಲ್ಲಿ ನಾಡಿನ ಜನತೆಗೆ ಲಾಕ್ಡೌನ್ ಪ್ರಯುಕ್ತ ಭರ್ಜರಿ ಸಿಹಿ ಸುದ್ದಿಯನ್ನ ನೀಡಲಾಗಿದೆ. ಹೌದು ವೀಕ್ಷಕರೇ, ನಿಮಗೆ ತಿಳಿದಿರುವ ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 14 ದಿನಗಳ ಕಾಲ ಸಿಎಂ ಯಡಿಯೂರಪ್ಪನವರು ಲಾಕ್ಡೌನ್ ಅನ್ನ ಘೋಷಣೆ ಮಾಡಿದ್ದಾರೆ. ಇದರ ಬೆನ್ನಲ್ಲೆ ಇದೀಗ ಕೇಂದ್ರ ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ ರೇಷನ್ ವಿತರಣೆ ಮಾಡುವುದರಲ್ಲಿ ಭಾರೀ ಬದಲಾವಣೆಯನ್ನ ಮಾಡಲಾಗಿದೆ. ಹೌದು ವೀಕ್ಷಕರೇ, ಹಾಗಾಗಿ ನಿಮ್ಮ ಹತ್ತಿರ ಯಾವ ರೇಷನ್ ಕಾರ್ಡ್ ಇದೆ ಎಂಬುದು ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ. ಸೋ ದೇಶದಾದ್ಯಂತ ಹಾಗೂ ನಮ್ಮ ಕರ್ನಾಟಕದಲ್ಲಿ ಈ ಕೊರೋನಾ ಸೋಂಕಿತರ ಸಂಖ್ಯೆಯು ಅತಿ ವೇಗದಲ್ಲಿ ಏರಿಕೆ ಆಗುತ್ತಾನೆ ಹೋಗುತ್ತಿದೆ. ಇದರಿಂದ ಬಡವರಿಗೆ, ಮಧ್ಯಮ ವರ್ಗದವರಿಗೆ, ಕೂಲಿ ಕಾರ್ಮಿಕರಿಗೆ ಸೇರಿದಂತೆ ಪ್ರತಿಯೊಬ್ಬರಿಗೂ ಈ ಸಂದರ್ಭದಲ್ಲಿ ಆರ್ಥಿಕತೆಯ ಸಮಸ್ಯೆಯು ಎದುರಾಗುತ್ತಿದೆ. ಇದನ್ನ ಅರಿತ ಕೇಂದ್ರ ಸರ್ಕಾರವು ದೇಶದ ಒಟ್ಟು 80 ಕೋಟಿ ರೇಷನ್ ಕಾರ್ಡ್ ಗ್ರಾಹಕರಿಗೆ ಮತ್ತೊಮ್ಮೆ ಎಲ್ಲಾ ರೇಷನ್ ಕಾರ್ಡ್ ಗ್ರಾಹಕರಿಗೆ ಫ್ರೀಯಾಗಿ ರೇಷನ್ ವಿತರಣೆ ಮಾಡುತ್ತಿದ್ದಾರೆ. ಹೌದು ವೀಕ್ಷಕರೇ, ಹೋದ ವರ್ಷ 2020ರಲ್ಲಿ ಕೇಂದ್ರ ಸರ್ಕಾರದಿಂದ 5 ಕೆಜಿ ಅಕ್ಕಿ ಹಾಗೂ ರಾಜ್ಯ ಸರ್ಕಾರದಿಂದ 5 ಕೆಜಿ ಅಕ್ಕಿ ಸೇರಿ 5 ಕೆಜಿ ಗೋಧಿ ಸೇರಿ ಇತರೆ ಆಹಾರ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಗಿತ್ತು. ಇದೀಗ ಈ ವರ್ಷ ಮತ್ತೊಮ್ಮೆ ಮೇ ಮತ್ತು ಜೂನ್ ತಿಂಗಳ ಫ್ರೀಯಾಗಿ ರೇಷನ್ ಅನ್ನು ವಿತರಣೆ ಮಾಡುತ್ತಿದ್ದಾರೆ. ಒಬ್ಬ ಕುಟುಂಬದ ಒಬ್ಬ ಸದಸ್ಯನಿಗೆ 10 ಕೆಜಿ ಅಕ್ಕಿ, 5 ಕೆಜಿ ಗೋಧಿ, ಬೆಲ್ಲ ಸೇರಿದಂತೆ ಇತರೆ ಆಹಾರ ಸಾಮಗ್ರಿಗಳು ಸಿಗುತ್ತದೆ. ಹಾಗಾಗಿ ಈ ವಿಡಿಯೋವನ್ನ ಎಲ್ಲರಿಗೆ ಶೇರ್ ಮಾಡಿ. ಧನ್ಯವಾದಗಳು.